ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿ ನಾನು ಕೂಡ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಯಾರ್ಯಾರು ಜಾಯಿನ್ ಆಗಿದ್ದೀರಾ ಹಾಯ್ ಅಂತ ಹೇಳಿದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಮತ್ತು ಇವತ್ತಿನ ಭಾಗದಲ್ಲಿ ಇದು ಒಂದೇ ಎಕ್ಸಾಮ್ ಪರ್ಪಸ್ನಿಂದ ಅಲ್ಲ, ಸೊ ಇದರಲ್ಲಿ ನಾನು ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡ್ತಾ ಇದ್ದೀನಿ ಇವತ್ತಿನ ಭಾಗದಲ್ಲಿ. ಸೊ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಅನ್ಅಕಾಡೆಮಿ ಕುರಿತಾಗಿ ಹೇಳಬೇಕಾಗತ್ತೆ, ಯಾಕಂದರೆ ಅದು ಈ ಒಂದು ಅನ್ಅಕಾಡೆಮಿ ಇದೆಯಲ್ಲ ನಿಮ್ಮನ್ನು ಮತ್ತು ನಮ್ಮನ್ನು ಕನೆಕ್ಟ್ ಮಾಡಿರುವಂಥ ಒಂದು ಅಕಾಡೆಮಿ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇವಾಗ ನೋಡೋಣ. ಸೊ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಇವಾಗ ಕರ್ನಾಟಕದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿದೆ ಅಂತ ಹೇಳ್ಬೋದು. ಸೊ ಒಂದು ವೇಳೆ ನೀವು ಇಲ್ಲಿ ಜಾಯಿನ್ ಆದರೆ 50ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಕ್ಲಾಸಸ್ಗಳನ್ನು ಪಡ್ಕೋಬೋದು. ಲೈವ್ ಟೆಸ್ಟ್ ಸೀರೀಸ್ ಇರುತ್ತೆ, ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಆನ್ಸರ್ ರೈಟಿಂಗ್ ಸೆಷನ್ಸ್ ಇರುತ್ತೆ, ಸ್ಟಡಿ ಮಟೀರಿಯಲ್ಗಳನ್ನು ಕೊಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಟಾಪ್ ಎಜುಕೇಟರ್ಗಳ ಕಡೆಯಿಂದ ನಿಮಗೆ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಇವಾಗ ನಿಮ್ಮ ಎಕ್ಸಾಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಈಗ ನೋಡಿ KS ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ದೀರಾ ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮ್ನಲ್ಲಿ ನಾವು ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದೇನೆಂದರೆ PSI ಬ್ಯಾಚ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ, FTA STA ಬ್ಯಾಚ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ಇದರ ಒಂದು ಅಡ್ವಾಂಟೇಜ್ ಏನಂತ ಹೇಳಬೇಕಂದ್ರೆ ಒಂದೇ ಅಮೌಂಟ್ನಲ್ಲಿ FTA STA KS PSI PC ಎಲ್ಲ ಒಂದು ಎಕ್ಸಾಮ್ಗಳನ್ನು ನೀವು ಪ್ರಿಪ್ರೇಷನನ್ನು ಒಂದೇ ವೇದಿಕೆಯಲ್ಲಿ ನಿಮ್ಮ ಮೊಬೈಲ್ ಫೋನ್ ಮೂಲಕ ಅಥವಾ ಲ್ಯಾಪ್ಟಾಪ್ ಮೂಲಕ ನೀವೇನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಇನ್ನೊಂದೇನೆಂದರೆ ನೀವು ನಿಮ್ಮ ನೋಟ್ಸನ್ನು ಪ್ರಿಪೇರ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ, ನಾವೇ ಪ್ರಿಪೇರ್ ಮಾಡ್ತೀವಿ. ಕೇವಲ ಕ್ಲಾಸ್ ನೋಡೋದು, ರಿವಿಷನ್ ಮಾಡ್ಕೊಳ್ಳೋದು ಮಾತ್ರ ನಿಮ್ಮ ಒಂದು ಕೆಲಸ ಆಗಿರುತ್ತೆ. ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಂತ ಹೇಳಬೇಕಂದ್ರೆ ಸೊ ನಾವು ಈ ಒಂದು ನವೆಂಬರ್ ತಿಂಗಳಿನಲ್ಲಿ ಏನು ಅನ್ಅಕಾಡೆಮಿ ಕರ್ನಾಟಕ ಚಾಂಪಿಯನ್ಸ್ ಲೀಗನ್ನು ನಡೆಸ್ತಾ ಇದ್ದೀವಿ. ಸೊ ಇದರಲ್ಲಿ ಎನ್ರೋಲ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಅಂಕಗಳ ಆಧಾರದ ಮೇಲೆ ಸೊ ಸ್ಕಾಲರ್ಶಿಪ್ಗಳನ್ನು ಮತ್ತು ಗಿಫ್ಟ್ಸ್ ವೌಚರ್ಗಳನ್ನು ನೀವು ಪಡ್ಕೋಬಹುದು. ಸೊ ಇಲ್ಲಿ ನೀವು ಏನೂ ಮಾಡುವ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಎನ್ರೋಲ್ ಮಾಡಿಕೊಂಡು ಎಕ್ಸಾಮನ್ನು ಅಟೆಂಡ್ ಮಾಡೋದು ಮಾತ್ರ, ಅಂದರೆ ಕ್ವಶನ್ಸ್ಗಳು ಡೈಲಿ ನಡೀತಾ ಇರುತ್ತೆ. ಸೊ ಅವುಗಳನ್ನು ಅಟೆಂಡ್ ಮಾಡಿದರೆ ಸಾಕು. ಸೊ ಯಾರು ಹೈಯೆಸ್ಟ್ ಅಂಕಗಳನ್ನು ಪಡ್ಕೋತಾರೆ ಸೊ ಸ್ಕಾಲರ್ಶಿಪ್ ಮತ್ತು ಗಿಫ್ಟ್ಗಳನ್ನು ಅವರು ಪಡ್ಕೋತಾರೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಭಾಗದ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಜಾಯಿನ್ ಆಗುವಾಗ ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ಸೊ ಹಾಗಾದರೆ ಇವತ್ತಿನ ಭಾಗದ ಕರೆಂಟ್ ಅಫೇರ್ಸ್ನ ಪ್ರಮುಖ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು. ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಪ್ರಕಾರ ಯಾವ ಕೋರ್ಸನ್ನು ನಿಲ್ಲಿಸಲಾಗುವುದು ಅಂತ MCOM MEd MPhil ಮತ್ತು MBA ಅಂತ ಇದೆ. ಸೊ ಇದು ಇತ್ತೀಚೆಗೆ 2020 ಬದಲಾವಣೆ ಮಾಡಲಾದಂತಹ ಹೊಸದಾಗಿ ಅಳವಡಿಸಿಕೊಳ್ಳಲಾದಂಥ ಒಂದು ನೀತಿ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಯಾಕೆ ಸ್ವಲ್ಪ ಸುದ್ದಿಯಲ್ಲಿದೆ ಅಂದರೆ ಈ ಒಂದು ಯಾವುದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಂಡಂತಹ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರ ಆಗಿದೆ. ಸೊ ಇವಾಗ ಕಂಪ್ಲೀಟಾಗಿ ಈ ಒಂದು ಎಜುಕೇಷನ್ ಸಿಸ್ಟಮನ್ನು ನಾವು ಚೇಂಜ್ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಾಗಿದೆ, ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಅದನ್ನು ನೋಡ್ಕೋಬೋದು. ಇಲ್ಲಿ ಇದೆಲ್ಲ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳಬೇಕಂದ್ರೆ MPhil. ಸೊ ಈ ಹೊಸ ಎಜುಕೇಷನ್ ಪಾಲಿಸಿಯಿಂದ MPhil ಪ್ರೋಗ್ರಾಮನ್ನು ಇವಾಗ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಯೋಚನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಕೋಡಿಂಗ್ಗಳನ್ನು ಕೂಡ 6th ಸ್ಟ್ಯಾಂಡರ್ಡ್ನಿಂದನೇ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ನೆಕ್ಸ್ಟ್ ನೋಡಿ, ವ್ಯಕ್ತಿಗಳ ಕಳ್ಳಸಾಗಣೆ ವಿರುದ್ಧ ವಿಶ್ವ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ ಜುಲೈ 30, ಜುಲೈ 31, ಜುಲೈ 29, ಆಗಸ್ಟ್ 1 ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಜುಲೈ 30. ಸೊ ನಮ್ಮ ಒಂದು ಸಂವಿಧಾನದಲ್ಲಿ ಈ ಯಾವುದು ಶೋಷಣೆಯ ವಿರುದ್ಧ ಹಕ್ಕಿನಲ್ಲಿ 23 ಮತ್ತು 24ನೆಯ ಒಂದು ವಿಧಿಗಳು ಪ್ರಮುಖವಾಗಿ ಈ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ವ್ಯಕ್ತಿಗಳ ಕಳ್ಳಸಾಗಣೆ ಮತ್ತು ಬಾಲಕಾರ್ಮಿಕ ಪದ್ಧತಿಯ ಕುರಿತಾಗಿ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಈ ಬಾರಿ ಈ ಒಂದು ದಿನದ ಒಂದು ಥೀಮ್ ಏನಾಗಿತ್ತು ಅಂದರೆ ಕಮಿಟೆಡ್ ಟು ದ ಕಾಸ್, ವರ್ಕಿಂಗ್ ಆನ್ ದ ಫ್ರಂಟ್ ಲೈನ್ ಟು ಎಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ಜುಲೈ 30ನೇ ತಾರೀಕು ನಾವು ಆಚರಣೆ ಮಾಡಿದಂತಹ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ನ ಒಂದು ಥೀಮ್ ಆಗಿತ್ತು. ಮುಂದಿನ ಪ್ರಶ್ನೆ, EDB ಅಪ್ರೂವ್ಸ್ $-1 million ಟು ಇಂಡಿಯಾ ಟು ಫೈಟ್ ಅಗೇನ್ಸ್ಟ್ COVID-19 ಪ್ಯಾಂಡಮಿಕ್. ಸೊ EDB ಇದೆಯಲ್ಲ, ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಇದು ಎಷ್ಟು ಒಂದು $-1 million ಹಣವನ್ನು ಭಾರತಕ್ಕೆ ನೀಡಿದೆ, ಯಾವುದಕ್ಕೋಸ್ಕರ ಅಂದರೆ ಈ ಒಂದು COVID-19 ಪೆಂಡಮಿಕ್ ಸಿಚುವೇಷನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಇಲ್ಲಿ ಪ್ರಶ್ನೆ. $3 million, $2 million, $5 million ಮತ್ತು $8 million ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ $3 million ಅಂತ ಹೇಳ್ಬೋದು. ಅಂದರೆ ಅಪ್ರಾಕ್ಸಿಮೇಟ್ಲಿ 22 crore ಅಂತ ನಾವು ಹೇಳ್ಬೋದಾಗಿದೆ, $3 million ಅಂತ ಹೇಳಬೇಕಂದ್ರೆ. ಸೊ ಇದು ಇದೆಯಲ್ಲ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತಕ್ಕೆ ಈ ಒಂದು ಪೆಂಡಮಿಕ್ ಅಂದರೆ COVID-19 ಪೆಂಡಮಿಕ್ ಸಿಚುವೇಷನನ್ನು ಫೈಟ್ ಮಾಡಲಿಕ್ಕೋಸ್ಕರ ಇಷ್ಟು ಒಂದು ಹಣವನ್ನು ಅಪ್ರೂವ್ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ದ ಫಸ್ಟ್ 5 of 36 ರಫೇಲ್ ಫೈಟರ್ ಜೆಟ್ಸ್ ಫ್ರಮ್ ಫ್ರಾನ್ಸ್ ಲ್ಯಾಂಡೆಡ್ ಆಟ್ ವಿಚ್ ಏರ್ಬೇಸ್ ಸ್ಟೇಷನ್ ಆಫ್ ಇಂಡಿಯನ್ ಏರ್ಫೋರ್ಸ್ ಅಂತ ಇದೆ. ಅಂದರೆ ನೋಡಿ, ನಾವು 36 ರಫೇಲ್ ಫೈಟರ್ಗಳನ್ನು ತರಿಸ್ಬೇಕು ಅಂತ ಇದ್ವಿ ಫ್ರಾನ್ಸ್ ದೇಶದಿಂದ. ಅದರ ಮೊದಲ ಒಂದು ಅಲ್ಲಿಂದ ಬಂದಿದೆ. ಎಷ್ಟು ಸೆಟ್ಗಳು ಬಂದಿದೆ ಅಂದರೆ 5. ಸೊ ಫಸ್ಟ್ ಸೆಟ್ನಲ್ಲಿ 5 ರಫೇಲ್ ಯುದ್ಧ ವಿಮಾನಗಳು ಬಂದಿದೆ ಫ್ರಾನ್ಸ್ನಿಂದ. ಅದು ಎಲ್ಲಿ ಬಂದು ಇಳಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಅಂಬಾಲಾ AFS, ಆಮೇಲೆ ಅವಂತಿಪುರ AFS, ಆಮೇಲೆ ಅದಂಪುರ್ AFS, ಅಮೃತ್ಸರ್ AFS ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಅಂಬಾಲಾ AFS ಅಂತ ಹೇಳ್ಬೋದು. ಸೊ ಇಲ್ಲಿ ಇದೆಲ್ಲ ಇಂಟರ್ ಗೌರ್ಮೆಂಟಲ್ ಅಗ್ರಿಮೆಂಟ್ ಆಗಿತ್ತು ಯಾರ ನಡುವೆ, ಭಾರತ ಮತ್ತು ಫ್ರಾನ್ಸ್ನ ನಡುವೆ 2016ರಲ್ಲಿ. ಸೊ ಆ ಒಂದು ಒಪ್ಪಂದದ ಪ್ರಕಾರ 36 ರಫೇಲ್ ಫೈಟರನ್ನು ಫ್ರಾನ್ಸ್ ದೇಶ ಒದಗಿಸಿಕೊಡಬೇಕು ಅನ್ನುವಂಥ ಒಪ್ಪಂದ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ 5 ಈ ಒಂದು ರಫೇಲ್ ಫೈಟರ್ಗಳನ್ನು ಅಂಬಾಲಾ AFS ಸೆಂಟರ್ಗೆ ಕಳಿಸಲಾಗಿದೆ. ಸೊ ಇದು ಪ್ರಮುಖವಾಗಿ ಎಲ್ಲಿ ಬರುತ್ತೆ ಅಂತ ಹೇಳಬೇಕಂದ್ರೆ ಹರಿಯಾಣದಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚಿನ ICC ಟೆಸ್ಟ್ ಶ್ರೇಯಾಂಕದಲ್ಲಿ No. 1 ಆಲ್ ರೌಂಡರ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಜೇಸನ್ ಹೋಲ್ಡರ್, ರವೀಂದ್ರ ಜಡೇಜಾ, ಬೆನ್ ಸ್ಟೋಕ್ಸ್ ಮತ್ತು ಪ್ಯಾಟ್ ಕುಮಿನ್ಸ್ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಬೆನ್ ಸ್ಟೋಕ್ಸ್ ಅಂತ ಹೇಳ್ಬೋದು. No. 1 ಆಲ್ ರೌಂಡರ್ ಇನ್ ಲೇಟೆಸ್ಟ್ ICC ಟೆಸ್ಟ್ ರ್ಯಾಂಕಿಂಗ್ ಅಂತ ಹೇಳ್ಬೋದು. ಸೊ ವಿತ್ ಎಷ್ಟು ರೇಟಿಂಗನ್ನು ಪಡ್ಕೊಂಡಿದ್ದಾರೆ, 497 ರೇಟಿಂಗನ್ನು ಇವರು ಪಡ್ಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಈ ಒಂದು ಹೊಸ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಎಂಪಸೈಸಸ್ ಟು ಸೆಟಪ್ ವಿಚ್ ಫಂಡ್ ಅಂತ. ಈ ಹೊಸ ಶಿಕ್ಷಣ ನೀತಿ ಇದೆಯಲ್ಲ, ಯಾವ ಒಂದು ಹೊಸ ನಿಧಿಯನ್ನು ಸೆಟಪ್ ಮಾಡಲಿಕ್ಕೆ ಇದು ಪ್ರಾಧಾನ್ಯತೆಯನ್ನು ನೀಡುತ್ತೆ ಅಂತ ಪ್ರಶ್ನೆ. ಎಜುಕೇಷನ್ ಅಪ್ಲಿಫ್ಟ್ಮೆಂಟ್ ಫಂಡ್ ಅಂದರೆ ಈ ಶಿಕ್ಷಣವನ್ನು ಉನ್ನತೀಕರಣಗೊಳಿಸುವಂತಹ ಒಂದು ನಿಧಿ. ಜೆಂಡರ್ ಇನ್ಕ್ಲೂಷನ್ ಫಂಡ್ ಅಂದರೆ ಲಿಂಗ ಸಮಾನತೆಯ ಒಂದು ನಿಧಿ. ಸೋಷಿಯಲ್ ಎಂಪವರ್ಮೆಂಟ್ ಸಾಮಾಜಿಕ ಅಭಿವೃದ್ಧಿಯ ಒಂದು ನಿಧಿ. ಮತ್ತು ಜೆಂಡರ್ ಈಕ್ವಾಲಿಟಿ ಲಿಂಗ ಸಮಾನತೆಯ ನಿಧಿ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಜೆಂಡರ್ ಇನ್ಕ್ಲೂಷನ್ ಫಂಡ್ ಅಂತ ಹೇಳ್ಬೋದು. ಸೊ ಸ್ಪೆಷಲ್ ಎಜುಕೇಷನ್ ಝೋನ್ ಇದೆಯಲ್ಲ, ಫಾರ್ ಡಿಸ್ಅಡ್ವಾಂಟೇಜ್ಡ್ ರೀಸನ್ ಮತ್ತು ಗ್ರೂಪ್ಸ್ಗಳಿಗೆ ಇದು ಹೆಲ್ಪ್ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಜೆಂಡರ್ ಇನ್ಕ್ಲೂಷನ್ ಫಂಡನ್ನು ಅದನ್ನು ಇದು ಮಾಡಲಿಕ್ಕೋಸ್ಕರ ಸೆಟಪ್ ಮಾಡಲಿಕ್ಕೋಸ್ಕರ ಈ ಬಾರಿ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ನೀಡುವ ಎಲ್ಲ ಪವನ ವಿದ್ಯುತ್ ಯೋಜನೆಗಳನ್ನು ಮೊದಲು ಪೂರ್ಣಗೊಳಿಸಿದ ವಿದ್ಯುತ್ ಉತ್ಪಾದಕ ಯಾರು ಅಂತ ಅದಾನಿ ಪವರ್, ಟಾಟಾ ಪವರ್, ಸೆಂಬಾರ್ಕ್ ಎನರ್ಜಿ ಇಂಡಿಯಾ ಮತ್ತು ಇವುಗಳಲ್ಲಿ ಯಾವುದೂ ಇಲ್ಲ ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಸೆಂಬ್ಕಾರ್ಪ್ ಎನರ್ಜಿ ಇಂಡಿಯಾ ಅಂತ ಹೇಳ್ಬೋದು. ಸೊ ಇದು ಏನಂತ ಹೇಳಬೇಕಂದ್ರೆ ಪವರ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಸೆಂಬ್ಕಾರ್ಪ್ ಎನರ್ಜಿ ಇಂಡಿಯಾ ಇದು ಇಂಡಿಪೆಂಡೆಂಟ್ ಆಗಿ ಪವರ್ ಪ್ರೊಡ್ಯೂಸಿಂಗ್ ಒಂದು ಸಂಸ್ಥೆ ಅಂತ ಹೇಳ್ಬೋದು ಭಾರತಕ್ಕೆ ಸಂಬಂಧಪಟ್ಟಂತೆ. ಸೊ ಇದು ಈ ಒಂದು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಕೊಟ್ಟಂತಹ ಎಲ್ಲ ವಿದ್ಯುತ್ ಯೋಜನೆಗಳನ್ನು ಪೂರ್ಣಗೊಳಿಸಿದಂತಹ ಒಂದು ವಿದ್ಯುತ್ ಸಂಸ್ಥೆ. ಮುಂದಿನ ಪ್ರಶ್ನೆ ವಾಟ್ ಇಸ್ ದ ನೇಮ್ ಆಫ್ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ಸ್ ಮಾರ್ಸ್ ರೋವರ್ ವಿಚ್ ವಾಸ್ ಲಾಂಚ್ಡ್ ರೀಸೆಂಟ್ಲಿ ಟು ಸೀಕ್ ಸೈನ್ ಆಫ್ ಏನ್ಷಿಯಂಟ್ ಲೈಫ್ ಅಂತ. ಸೊ ಇತ್ತೀಚೆಗೆ ನಾಸಾ ಇದೆಯಲ್ಲ ಹೊಸ ಒಂದು ಮಾರ್ಸ್ ರೋವರನ್ನು ಅದು ಲಾಂಚ್ ಮಾಡಿತ್ತು. ಯಾವ ಕಾರಣಕ್ಕೋಸ್ಕರ? ಪ್ರಾಚೀನ ಜೀವನ ಕುರಿತಾಗಿ ಅಧ್ಯಯನವನ್ನು ಮಾಡಲಿಕ್ಕೋಸ್ಕರ ಈ ಒಂದು ರೋವರನ್ನು ಲಾಂಚ್ ಮಾಡಲಾಗಿತ್ತು. ಸೊ ಇದರ ಒಂದು ಹೆಸರೇನು ಅಂತ ಏನು ಇಂಜಿನ್ವಿಟಿ, ಪ್ರಿಸರ್ವೆನ್ಸ್, ಪ್ರಾಮಿಸ್ ಮತ್ತು ಎಂಡ್ಯೂರೆನ್ಸ್ ಅಂತ ಇದೆ. ಇದರ ಒಂದು ಹೆಸರು ಪ್ರಿಸರ್ವೆನ್ಸ್ ಅಂತ ನಾವು ಹೇಳ್ಬೋದು. ಸೊ ಮಾರ್ಚ್ 2020 ಇನಿಷಿಯೇಟೆಡ್ ಬೈ ನಾಸಾ ಅಂತ ನಾವು ಹೇಳ್ಬೋದು. ಸೊ ಪ್ರಿಸರ್ವೆನ್ಸ್ ಇದು ಇದೆಲ್ಲ ಯುನೈಟೆಡ್ ಲಾಂಚ್ ಅಲಯನ್ಸ್ ಅಟ್ಲಾಸ್ 541 ರಾಕೆಟ್ ಇದೆಯಲ್ಲ ಅದನ್ನು ಎಲ್ಲಿಂದ ಅಂತ ಹೇಳಬೇಕಂದ್ರೆ ಫ್ಲೋರಿಡಾ ಕೇಪ್ ಯುನೈಟೆಡ್ ಸ್ಟೇಷನ್ ಅಲ್ಲಿಂದ ಇದನ್ನು ಏನು ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯೊಂದಿಗೆ ಎಷ್ಟು ರಾಜ್ಯಗಳು ಅಥವಾ ಯೂನಿಯನ್ ಟೆರಿಟರಿಗಳು ಸೇರಿಕೊಂಡಿದೆ ಅಂತ 6, 5, 3, 4 ಅಂತ ಇದೆ. ಸರಿಯಾದ ಉತ್ತರ 4. ಸೊ ಈ ಒಂದು ನಿಮಗೆ ಇತ್ತೀಚಿನ ಸುದ್ದಿ ಏನಂತ ಹೇಳಬೇಕಂದ್ರೆ ನಿಮಗೆಲ್ಲರಿಗೂ ಗೊತ್ತು, ಈ ಯೂನಿಯನ್ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆಗಿರುವಂತಹ ರಾಮ್ ವಿಲಾಸ್ ಪಾಸ್ವಾನ್ ಅವರು ನಿಧನರಾಗಿದ್ದಾರೆ. ಸೊ ಅವರು ಇದರಲ್ಲ ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮನ್ನು 4 ರಾಜ್ಯಗಳಿಗೆ ಅವರು ಎಕ್ಸ್ಟೆಂಡ್ ಮಾಡಿದರು ಮತ್ತು 4 ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳಿಗೆ ಅವರು ಎಕ್ಸ್ಟೆಂಡ್ ಮಾಡಿದರು. ಅದು ಯಾವುದ್ಯಾವುದು ಅಂತ ಹೇಳಬೇಕಂದ್ರೆ ಜಮ್ಮು ಮತ್ತು ಕಾಶ್ಮೀರ, ಮಣಿಪುರ್, ನಾಗಾಲ್ಯಾಂಡ್ ಮತ್ತು ಉತ್ತರಾಖಂಡ್ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅದೇನಂತ ಹೇಳಬೇಕಂದ್ರೆ ಸೊ ನೀವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಕಂಪ್ಲೀಟಾಗಿ ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಏನು ಮಾಡಬೇಕು, ಪ್ರಿಯಾಂಕಾ ರಾಠೋಡ್ ಅಂತ ಸರ್ಚ್ ಮಾಡಿ ಫಾಲೋ ಬಟನನ್ನು ಕ್ಲಿಕ್ ಮಾಡಿದರೆ ನಿಮಗೆ 500ಕ್ಕಿಂತ ಅಧಿಕ ಫ್ರೀ ಕೋರ್ಸಸ್ಗಳು ನಿಮಗೆ ಅಲ್ಲಿ ಲಭ್ಯ ಆಗುತ್ತೆ. ಅದೇ ರೀತಿಯಾಗಿ ನನ್ನ ಟೆಲಿಗ್ರಾಮ್ ಹೆಸರು ಕೂಡ ಸೊ ಕ್ರ್ಯಾಕ್ KPSC ಎಕ್ಸಾಮ್ ಅಂತಲೇ ಇದೆ. ಸೊ ಕ್ರ್ಯಾಕ್ KPSC ಎಕ್ಸಾಮ್ ಅಂತ ಇವಾಗ ಚೇಂಜ್ ಮಾಡಿದ್ದೀನಿ. ಸೊ ಕ್ರ್ಯಾಕ್ KPSC ಎಕ್ಸಾಮ್ ಅನ್ನೋದು ನನ್ನ ಟೆಲಿಗ್ರಾಮ್ ಚಾನಲ್ ಹೆಸರು, ಕ್ರ್ಯಾಕ್ KPSC ಎಕ್ಸಾಮ್ ಅನ್ನೋದು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಆಗಿದೆ. ಸೊ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ನೀವು PDF ಗಳನ್ನೆಲ್ಲ ಪಡ್ಕೋಬೋದು. ಸೊ ಕೇವಲ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಲಭ್ಯ ಆಗತ್ತೆ ಇದನ್ನು. ಓಕೆ, ಸೊ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸೋನಮ್ ಸ್ಟೆರಿಂಗ್ ಲೆಪ್ಚಾ ಪಶ್ಚಿಮ ಬಂಗಾಳದ ಕಾಲಿಂಪಾಂಗ್ನಲ್ಲಿ 92ನೇ ವಯಸ್ಸಿನಲ್ಲಿ ನಿಧನರಾದರು. ಇವರು ಯಾವ ಕ್ಷೇತ್ರಕ್ಕೆ ಸೇರಿದವರು ಅಂತ ಸೊ ನೋಡಿ, ನಿಧನರಾದವರ ಕುರಿತಾಗಿ ಕೂಡ ನಿಮಗೆ ಅಂದರೆ ತುಂಬ ವೆಲ್ ನೋನ್ ವ್ಯಕ್ತಿಯಾಗಿದ್ದರೆ ಅವ್ರ ಮೇಲೆ ಕೂಡ ನಿಮಗೆ ಕ್ವಶನ್ ಬರುತ್ತೆ. ರಾಜಕಾರಣಿ, ಡ್ಯಾನ್ಸರ್, ಜಾನಪದ ಸಂಗೀತಗಾರ, ವಾಸ್ತುಶಿಲ್ಪಿ ಅಂತ ಐತೆ. ಇಲ್ಲಿ ಸರಿಯಾದ ಉತ್ತರ ಜಾನಪದ ಸಂಗೀತಗಾರ ಅಥವಾ ಫೋಕ್ ಮ್ಯೂಸಿಷಿಯನ್ ಅಂತ ನಾವು ಹೇಳ್ಬೋದು. ಯಾವ ರಾಜ್ಯದಲ್ಲಿ ಮಹಾತ್ಮ ಗಾಂಧಿ ಸೇತುವೆಯನ್ನು ನಿತಿನ್ ಗಡ್ಕರಿ ಉದ್ಘಾಟನೆ ಮಾಡಿದರು? ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್ ಮತ್ತು ರಾಜಸ್ಥಾನ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಿಹಾರ್ ಅಂತ ಹೇಳ್ಬೋದು. ಸೊ ಈ ಒಂದು ಯೂನಿಯನ್ ಮಿನಿಸ್ಟರ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್, ಹೈವೇ ಮತ್ತು MSME ಆಗಿರುವಂತಹ ನಿತಿನ್ ಜಯರಾಮ್ ಗಡ್ಕರಿ ಅವರು ಸೊ ವರ್ಚುವಲಿ ಇದನ್ನು ಇನಾಗ್ರೇಟ್ ಮಾಡಿದರು. ಮಹಾತ್ಮ ಗಾಂಧಿ ಬ್ರಿಡ್ಜನ್ನು ಎಲ್ಲಿ ಅಂತ ಹೇಳಬೇಕಂದ್ರೆ ಬಿಹಾರದಲ್ಲಿ. ಇದು ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಬೇಕಂದ್ರೆ 1742 ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಆಗಿದೆ. ಸೊ ಎಷ್ಟು ಕಿಲೋಮೀಟರ್ ಲಾಂಗ್ ಇದೆ? ಇದು 5 ಕಿಲೋಮೀಟರ್ ಲಾಂಗ್ ಇದ್ದು 4 ಲೇನ್ಗಳನ್ನು ಇದು ಒಳಗೊಂಡಿದೆ. ಸೊ ಇದನ್ನು ಇದೆಲ್ಲ ಗಂಗಾ ರಿವರ್ ಮೇಲೆ ಸೊ ಪ್ಯಾರಲಲ್ ಆಗಿ ರಚನೆ ಮಾಡಿದಂಥ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಆಸ್ ಪರ್ ಅ ನ್ಯೂ ಸ್ಟಡಿ 1 in 3 ಚಿಲ್ಡ್ರನ್ ವರ್ಲ್ಡ್ ವೈಡ್ ಆರ್ ಥ್ರೆಟನ್ಡ್ ಬೈ ಹೈ ಲೆವೆಲ್ಸ್ ಆಫ್ ವಿಚ್ ಕೆಮಿಕಲ್ ಎಲಿಮೆಂಟ್ ಇನ್ ದರ್ ಬ್ಲಡ್? ಸೊ ಅಂದರೆ ಈ ಹೊಸ ಒಂದು ವರದಿಯ ಪ್ರಕಾರ 3ರಲ್ಲಿ 1 ಮಗು ಇಡೀ ಒಂದು ಪ್ರಪಂಚದಾದ್ಯಂತ ಯಾವ ಒಂದು ಕೆಮಿಕಲ್ ತನ್ನ ಒಂದು ದೇಹದಲ್ಲಿ ಇರೋದನ್ನು ಪತ್ತೆ ಮಾಡಲಾಗಿದೆ ಅಂತ. ಐರನ್, ಸಲ್ಫರ್, ಲೆಡ್ ಮತ್ತು ಕ್ಲೋರಿನ್ ಅಂತ ಇದೆ. ಸೊ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ 3ರಲ್ಲಿ 1 ಮಗುವಿಗೆ ಸೊ ಪ್ರತಿಯೊಂದು ಅಂದರೆ ಆ ಒಂದು ಮಗುವಿನ ಶರೀರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಲೆಡ್ ಪತ್ತೆ ಬರ್ತಾ ಇದೆ. ಸೊ ಇದರಿಂದ ಏನಂತ ಹೇಳ್ಬೋದು, ಸೊ ಪೂವರ್ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಇದು ಹೆಚ್ಚಾಗಿ ಕಾಣ್ತಾ ಇರ್ಬೋದು. ಸೊ ಇದರಿಂದ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯಕ್ಕೆ ಅಫೆಕ್ಟ್ ಆಗ್ತಿರೋದು ಕೂಡ ವರದಿಯಲ್ಲಿ ಪತ್ತೆ ಆಗಿದೆ. ನೆಕ್ಸ್ಟ್ ನೋಡೋಣ, ವಿಚ್ ಮಿನಿಸ್ಟ್ರಿ ವಾಸ್ ಅವಾರ್ಡೆಡ್ ದ ಸ್ಕಾಚ್ ಗೋಲ್ಡ್ ಅವಾರ್ಡ್? ಸೊ ಯಾವ ಒಂದು ಸಚಿವಾಲಯಕ್ಕೆ ಸ್ಕಾಚ್ ಗೋಲ್ಡ್ ಅವಾರ್ಡನ್ನು ನೀಡಿ ಸನ್ಮಾನಿಸಲಾಗಿದೆ ಅಂತ. ಸೊ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಸೊ ಮಾನವ ಅಭಿವೃದ್ಧಿ ಇಲಾಖೆ ಅಂತ ಹೇಳಬಹುದು. ಸೊ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ ಅಂದರೆ ಸೊ ಈ ಒಂದು ಬುಡಕಟ್ಟು ಜನಾಂಗದ ಅಭಿವೃದ್ಧಿ ಇಲಾಖೆ, ಮಿನಿಸ್ಟ್ರಿ ಆಫ್ ಪವರ್ ಅಂದರೆ ಈ ಒಂದು ಶಕ್ತಿ ಸಚಿವಾಲಯ ಇದೆಯಲ್ಲ ಅದಕ್ಕೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಈ ಒಂದು ಏನು ಟ್ರೈಬಲ್ಗಳನ್ನು ಸೊ ಬೇರೆ ಬೇರೆ ರೀತಿಯಾದಂತಹ ಸ್ಕಾಲರ್ಶಿಪ್ ಸ್ಕೀಮ್ಗಳ ಮೂಲಕ ಎಂಪವರ್ ಅಥವಾ ಅಭಿವೃದ್ಧಿಗೊಳಿಸಿದ್ದಕ್ಕೋಸ್ಕರ ಈ ಒಂದು ಸಚಿವಾಲಯಕ್ಕೆ ಈ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ನೋಡೋಣ, ಯಾವ ದೇಶದೊಂದಿಗೆ ಭಾರತ ಇತ್ತೀಚೆಗೆ 5 ಹೊಸ ರಿಸರ್ಚ್ ಔಷಧೀಯ ಸಂಶೋಧನಾ ಯೋಜನೆಗಳಿಗೆ ಸಹಿಯನ್ನು ಹಾಕಿದೆ. UK, US, ರಷ್ಯಾ, ಸ್ಪೇನ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ UK. ಸೊ UK ಜೊತೆ 5 ಬೇರೆ ಬೇರೆ ರೀತಿಯಾದಂತಹ ಅಂದರೆ 70 crore ಮೌಲ್ಯದ ಒಂದು ಪ್ರಾಜೆಕ್ಟ್ಗೆ, ರಿಸರ್ಚ್ ಪ್ರಾಜೆಕ್ಟ್ಗೆ ಭಾರತ ಸಹಿಯನ್ನು ಹಾಕಿದೆ. ಸೊ UK ಆಪ್ಷನ್ ಎ ಸರಿಯಾದಂಥ ಉತ್ತರ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಹೂ ಲಾಂಚ್ ದ ಇಂಡಿಯಾ ರಿಪೋರ್ಟ್ ಡಿಜಿಟಲ್ ಎಜುಕೇಷನ್ June 2020 ಪ್ರಿಪೇರ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅಂತ ಇದೆ. ಸೊ ನೋಡಿ, ಇತ್ತೀಚೆಗೆ ಏನು ಈ ಒಂದು ಶಿಕ್ಷಣ ಇಲಾಖೆಯ ವತಿಯಿಂದ ಸೊ ಇತ್ತೀಚೆಗೆ ಇದೆಲ್ಲ ಡಿಜಿಟಲ್ ಎಜುಕೇಷನ್ June 2020. ಸೊ ಈ ಒಂದು ಏನು ಹೊಸ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಆ್ಯಂಡ್ ಎಜುಕೇಷನ್ ಲಿಟ್ರಸಿ ಈ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿದರು. ಸೊ ಯಾರು ಬಿಡುಗಡೆ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ, ನಿರ್ಮಲಾ ಸೀತಾರಾಮನ್, ಹರ್ಷವರ್ಧನ್, ರಮೇಶ್ ಪೋಖ್ರಿಯಾಲ್ ಮತ್ತು ನನ್ ಆಫ್ ದೀಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ರಮೇಶ್ ಪೋಖ್ರಿಯಾಲ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಸೈನ್ಡ್ ಆ್ಯನ್ ಎಕ್ಸಿಕ್ಯೂಟಿವ್ ಆರ್ಡರ್ ಟು ರಿಸ್ಟ್ರಿಕ್ಟ್ ದ ಯೂಸ್ ಆಫ್ ದಿಸ್ ವೀಸಾ. ಸೊ ಇತ್ತೀಚೆಗೆ ನಿಮಗೆಲ್ಲರಿಗೂ ಸುದ್ದಿಯಲ್ಲಿ ಇರುವ ಪ್ರಕಾರ ಸೊ ಅಮೆರಿಕಾದ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಸೊ ಕೆಲವೊಂದು ವೀಸಾಗಳನ್ನು ಅವರು ರೆಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಹಾಗಾದರೆ ಆ ಪ್ರಮುಖವಾದಂಥ ವೀಸಾ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. H-1B, H-14, K-3, F-2A ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ H-1B ವೀಸಾನ ಅವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ 2020ಯಲ್ಲಿ. ಸೊ ಇದು ಪ್ರಮುಖವಾಗಿ ಏನು IT ಪ್ರೊಫೆಷ್ನಲ್ಸ್ ಇದಾರಲ್ಲ ಸೊ ಅವರ ಒಂದು ಇದ್ರ ಮೇಲೆ ಅಫೆಕ್ಟ್ ಆಯಿತು ಅಂತಲೇ ನಾವು ಇದನ್ನು ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಇಂಡಿಯನ್ ಪ್ರೀಮಿಯರ್ ಲೀಗ್ 2020 ಅದರ ಒಂದು 13ನೇ ಆವೃತ್ತಿಯನ್ನು ಯಾವ ದೇಶ ಆಯೋಜಿಸಲಿದೆ. ಸೊ ಯುನೈಟೆಡ್ ಇವಾಗ ನಡೀತಾ ಇರೋದು ಯುನೈಟೆಡ್ ಅರಬ್ ಎಮಿರೇಟ್ಸ್, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಅಂತ ಹೇಳ್ಬೋದು. ಸೊ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಇಂಡಿಯಾಸ್ ಫಸ್ಟ್ ಕಿಸಾನ್ ರೈಲ್ ವಿಲ್ ರನ್ ಫ್ರಾಮ್ August 7, 2020 ಬಿಟ್ವೀನ್ ಮಹಾರಾಷ್ಟ್ರ ಆ್ಯಂಡ್ ಡ್ಯಾಶ್ ಅಂತ ಇದೆ. ಸೊ ನೋಡಿ, ಆಪ್ಷನ್ ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಹರಿಯಾಣ ಅಂತ ಇದೆ. ಇಲ್ಲಿ ಈ ಒಂದು ಯೋಜನೆ ಕಿಸಾನ್ ರೈಲ್ ಇದೆಯಲ್ಲ ಸೊ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಬಜೆಟನ್ನು ಕೇಂದ್ರ ಆರ್ಥಿಕ ಬಜೆಟನ್ನು ಮಂಡನೆ ಮಾಡಿದ್ರಲ್ಲ ಸೊ ಆ ಒಂದು ಟೈಮ್ನಲ್ಲಿ ಕಿಸಾನ್ ರೈಲ್ನ ಕುರಿತಾಗಿ ಉಲ್ಲೇಖವನ್ನು ಮಾಡಲಾಗಿತ್ತು. ಅಂದರೆ ಕಿಸಾನ್ ರೈಲ್ನೊಂದಿಗೆ ಈ ಒಂದು ಕೋಲ್ಡ್ ಸ್ಟೋರೇಜ್ ಸಿಸ್ಟಮನ್ನು ಕೂಡ ಕೊಡಬೇಕು ಅಂತ, ಅಂದರೆ ಬೇಗ ಕೊಳೆತುವಂತಹ ಆಹಾರಕ್ಕೋಸ್ಕರ ಕೋಲ್ಡ್ ಸ್ಟೋರೇಜ್ ಸಿಸ್ಟಮನ್ನು ಕೂಡ ಅನೌನ್ಸ್ ಮಾಡಲಾಗಿತ್ತು ಈ ಆರ್ಥಿಕ ಸಮೀಕ್ಷೆಯಲ್ಲಿ. ಸೊ ಅದರ ಪ್ರಕಾರ ಮೊದಲನೆಯ ಒಂದು ಕಿಸಾನ್ ರೈಲನ್ನು ಮಹಾರಾಷ್ಟ್ರದಿಂದ ಯಾವ ಒಂದು ರಾಜ್ಯದ ನಡುವೆ ನಡೆಸಲಾಯಿತು ಅಂತ ಹೇಳಬೇಕಂದ್ರೆ ಬಿಹಾರ್ ಸರಿಯಾದಂಥ ಉತ್ತರ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಟಾಪ್ ಇನ್ ದ ಫ್ಯೂಚರ್ ಬ್ರ್ಯಾಂಡ್ ಇಂಡೆಕ್ಸ್ 2020. ಸೊ ಫ್ಯೂಚರ್ ಬ್ರ್ಯಾಂಡ್ ಇಂಡೆಕ್ಸ್ 2020ಯಲ್ಲಿ ಯಾವ ಒಂದು ಏನು ಬ್ರ್ಯಾಂಡ್ ಇದೆಯಲ್ಲ ಸೊ ಟಾಪಲ್ಲಿ ಇದೆ ಅಂತ ಆ್ಯಪಲ್, ಸ್ಯಾಮ್ಸಂಗ್, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಮೈಕ್ರೋಸಾಫ್ಟ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಆ್ಯಪಲ್ ಅಂತ ಹೇಳ್ಬೋದು. ಸೊ ಇದು ಲೀಡಿಂಗ್ನಲ್ಲಿ ಇದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಭಾರತದ ಮೊದಲ RT-PCR ಕೋವಿಡ್ ಲ್ಯಾಬನ್ನು ಡ್ಯಾಶ್ರಲ್ಲಿ ಉದ್ಘಾಟನೆ ಮಾಡಲಾಯಿತು. ಡೆಲ್ಲಿ, ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಕರ್ನಾಟಕ ಅಂತ ಹೇಳ್ಬೋದು. ಸೊ ಕರ್ನಾಟಕ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಇದ್ದಾರಲ್ಲ ಸೊ ಫಸ್ಟ್ ರಿಸರ್ವ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರ್ಸ್ ಚೇನ್ ರಿಯಾಕ್ಷನ್ ಸೊ ಅಂದರೆ RT-PCR COVID-19 ಮೊಬೈಲ್ ಲ್ಯಾಬ್ ಅನ್ನು ಅವರು ಅಪ್ರೂವ್ ಮಾಡಿದ್ದಾರೆ ICMRಗೆ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ಗೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಕರ್ನಾಟಕ. ಮುಂದಿನ ಪ್ರಶ್ನೆ, 150ನೇ ಜನ್ಮ ದಿನಾಚರಣೆಯಂದು ಮಹಾತ್ಮ ಗಾಂಧೀಜಿಯವರ ಗೌರವಾರ್ಥ ಸೊ ಅವರ ನಾಣ್ಯವನ್ನು ವಿತರಿಸಲು ಯಾವ ದೇಶ ಯೋಜನೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ. ಸ್ಪೇನ್, ಯುನೈಟೆಡ್ ಕಿಂಗ್ಡಮ್, ಜರ್ಮನಿ ಮತ್ತು ದಕ್ಷಿಣ ಆಫ್ರಿಕಾ ಅಂತ ಇದೆ. ಸೊ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ಬೋದು. ಸೊ ಮಹಾತ್ಮ ಗಾಂಧೀಜಿಯವರ ಈ ಒಂದು ಫೇಸನ್ನು ಒಳಗೊಂಡಂತಹ ಕಾಯಿನನ್ನು ಸೊ ಅವರು ಬಿಡುಗಡೆ ಮಾಡಬೇಕು ಅಂತ ಇದ್ದಾರೆ ಅವರ ಒಂದು 150ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ. ಓಕೆ, ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದಂಥ 20 ಪ್ರಶ್ನೆ ಆಗಿತ್ತು. ನೀವು ಒಂದು ವೇಳೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮನ್ನು ಜಾಯಿನ್ ಆದರೆ ಇಲ್ಲಿ ಇದೆಲ್ಲ ನಾವು ಇನ್ನೂ ಡೀಟೇಲ್ ಆಗಿ 1 ಅವರ್ ಕ್ಲಾಸ್ಗಳನ್ನು ತೆಗೆದುಕೊಳ್ತೀವಿ, ಲೈವ್ ಇರುತ್ತೆ. ಸೊ ಇಲ್ಲಿ ನಾನು ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಪಾಲಿಟಿ ಕ್ಲಾಸನ್ನು ಈ ಒಂದು ಮಂತ್ನಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನೀವು ಒಂದು ವೇಳೆ ಜಾಯಿನ್ ಆದರೆ ನನ್ನ ಜೊತೆ ಉಳಿದ 50 ಎಜುಕೇಟರ್ಗಳ ಕ್ಲಾಸ್ಗಳನ್ನು ಒಂದೇ ಅಮೌಂಟ್ನಲ್ಲಿ ನೀವು ಲೈವ್ ಆಗಿ ನೋಡಬಹುದು, ಪಿ ಡಿ ಎಫ್ ಪಡ್ಕೋಬೋದು. ಅದೇ ರೀತಿಯಾಗಿ ನೀವೇನು ಮಾಡ್ಕೋಬೋದು, ಟೆಸ್ಟ್ ಸೀರೀಸ್ಗಳನ್ನು ಕೂಡ ಲೈವ್ ಆಗಿ ಅಟೆಂಡ್ ಮಾಡಿ ಕರ್ನಾಟಕ ರ್ಯಾಂಕಿಂಗನ್ನು ಪಡ್ಕೋಬೋದು. ಜಾಯಿನ್ ಆಗಬೇಕಂದ್ರೆ ಏನು ಮಾಡಬೇಕಾಗತ್ತೆ, ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕೊಡಿ, ಈ ಲಿಂಕನ್ನು ಬಳಸ್ಕೊಂಡು ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು. ಈ ಲಿಂಕನ್ನು ಕ್ಲಿಕ್ ಮಾಡಿದಾಗ ಕರ್ನಾಟಕ PSC ಅಂತ ಬರುತ್ತೆ. ಸೊ ಕರ್ನಾಟಕ PSCಯಲ್ಲಿ ನಿಮಗೆ 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಮತ್ತು 24 ಮಂತ್ ಆಫರ್ ಇದೆ. ಸೊ ನೋಡಿ, ಎಲ್ಲದಕ್ಕೂ ಕೂಡ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಯಾವ ರೀತಿ ಅಂತ ಹೇಳಬೇಕಂದ್ರೆ ನೀವು ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇಲ್ಲಿ ಪ್ರಿಯಾಂಕಾ ಲೈವ್ನಲ್ಲಿ ಎಲ್ಲಿಯೂ ಕೂಡ ಸ್ಪೇಸ್ ಇಲ್ಲ. ಸೊ ನಾನೇನು ಹೇಳ್ತೀನಿ, 1 ತಿಂಗಳ ಒಂದು ಸಬ್ಸ್ಕ್ರಿಪ್ಷನನ್ನು ಪಡೆದುಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ಕ್ವಾಲಿಟಿ, ಎಜುಕೇಟರ್ ಮತ್ತು ಎಜುಕೇಷನ್ನ ಕುರಿತಾಗಿ. ನೋಡಿ ಇಲ್ಲಿ ಏನಾಗುತ್ತೆ, ಸೊ ಎಷ್ಟು ತಿಂಗಳಿಗೆ ನೀವು ಸೆಲೆಕ್ಟ್ ಮಾಡಿದ ನಂತರ ಮುಂದೆ ಈ ರೀತಿ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಪ್ರಿಯಾಂಕಾ ಲೈವ್ ಅಂತ ಟೈಪ್ ಮಾಡಿ ಅಪ್ಲೈ ಅಂತ ನೀವು ಕ್ಲಿಕ್ ಮಾಡಿದರೆ ಸೊ 1900ನಲ್ಲಿ 10% ಡಿಸ್ಕೌಂಟ್ ಹೋಗುತ್ತೆ. ಸೊ ಆಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ ಬೇರೆ ಬೇರೆ ಬ್ಯಾಂಕಿಂಗ್ ಇದೆ, EMI ಫೆಸಿಲಿಟಿ ಕೂಡ ಇದೆ. EMI ಫೆಸಿಲಿಟಿಗಳನ್ನು ಪಡೆದುಕೊಂಡು ಅಂದರೆ 6 ಮಂತ್, 12 ಮಂತ್ ಮತ್ತು 2 ಇಯರ್ಗೆ EMI ಫೆಸಿಲಿಟಿಯನ್ನು ಪಡೆದುಕೊಂಡು ನೀವೇನು ಮಾಡ್ಕೋಬೋದು, ಮಂತ್ಲಿ ಪೇಮೆಂಟನ್ನು ಮಾಡ್ಬೋದಾಗಿದೆ. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದಂಥ ಮಾಹಿತಿಯಾಗಿತ್ತು. ಮತ್ತು ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೊಡ್ತಾ ಹೋದರೆ ನಮಗೂ ಕೂಡ ಖುಷಿಯಾಗುತ್ತೆ, ಮತ್ತು ಹೆಚ್ಚಿನ ಒಂದು ಎಫರ್ಟನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಒಂದು ವೇಳೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಒಂದು ಶೇರ್ ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದೊಂದು ವಿಡಿಯೋವನ್ನು ಮಾಡಬೇಕಂದ್ರೂ ಕೂಡ ಬಹಳಷ್ಟು ಎಫರ್ಟನ್ನು ಹಾಕಿ, ಮಾಹಿತಿಗಳನ್ನು ಕಲೆ ಹಾಕಿ ನಾವು ಅದನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಒಂದು ಲೈಕ್, ಒಂದು ಶೇರ್ ಮತ್ತು ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಖುಷಿಯಾಗುತ್ತೆ, ಮತ್ತು ನಾವು ಕೂಡ ಇನ್ನೂ ನಿಮಗೆ ಹೆಚ್ಚಿನ ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.